ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಅಕ್ಕಲಿಕ ನಿರ್ವಹಣಾ ವ್ಯವಸ್ಥೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಆರ್ಥಿಕ ಅಭಿವೃದ್ಧಿ ಮತ್ತು ತಂತ್ರಜ್ಞಾನದ ನಡುವೆ ಇರುವಂತಹ ಸಂಬಂಧವನ್ನು ನೋಡೋಣ. ತಂತ್ರಜ್ಞಾನವು ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ ಮತ್ತು ಅದೊಂದು ಪ್ರಮುಖ ಬೆನ್ನೆಲುಬಾಗಿ ಇರುವಂತಹ ಒಂದು ಫ್ಯಾಕ್ಟರ್ ಆಗಿ ಪರಿಣಮಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಇಂದಿನ ಯುಗವನ್ನು ನಾವು ತಂತ್ರಜ್ಞಾನದ ಯುಗ ಅಂತಲೇ ಕರೀಬೋದು. ಏಕೆಂದರೆ ತಂತ್ರಜ್ಞಾನದ ಮೂಲಕ ಎಲ್ಲ ಕ್ಷೇತ್ರದಲ್ಲಿಯೂ ಸಹ ಕೆಲವೊಂದು ಅತ್ಯಾಧುನಿಕವಾದಂತಹ ಊಹೆಗೂ ನಿಲುಕದಂತಹ ಆವಿಷ್ಕಾರಗಳು ಆಗಿರುವಂಥದ್ದು. ಅದರಿಂದ ಹಲವು ಪ್ರಯೋಜನಗಳನ್ನು ಎಲ್ಲ ಕ್ಷೇತ್ರಗಳು ಪಡ್ಕೊಳ್ತಿರೋದನ್ನು ನೋಡ್ತಾ ಇದ್ದೀವಿ. ಹಾಗೆ ಆರ್ಥಿಕ ಕ್ಷೇತ್ರದಲ್ಲಿಯೂ ಸಹ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ತಂತ್ರಜ್ಞಾನವು ಒಂದು ಟಾನಿಕ್ ಆಗಿ ಪರಿಣಮಿಸುವುದರಲ್ಲಿ ಯಾವುದೇ ಸಂಶಯವನ್ನು ಪಡುವಂತೆ ಇಲ್ಲ. ಸೊ ತಂತ್ರಜ್ಞಾನ ಅನ್ನುವಂಥದ್ದು ಆರ್ಥಿಕತೆಯಲ್ಲಿ ಉತ್ಪನ್ನದ ಮಟ್ಟವನ್ನು ಹೆಚ್ಚಳ ಮಾಡುವುದಕ್ಕೆ, ಬಂಡವಾಳದ ಉಳಿತಾಯಕ್ಕೆ, ಹಾಗೆಯೇ ಸೊ ಆರ್ಥಿಕತೆಯಲ್ಲಿ ಇರುವಂತಹ ಶ್ರಮದ ಒಂದು ದಕ್ಷತೆಯ ಹೆಚ್ಚಳವನ್ನು ಮಾಡುವುದಕ್ಕೆ, ಹೀಗೆ ಹತ್ತು ಹಲವು ವಿಚಾರಗಳಲ್ಲಿ ತಂತ್ರಜ್ಞಾನದ ಪಾತ್ರ ಮಹತ್ವವಾದುದು. ಹಾಗಾಗಿ ತಂತ್ರಜ್ಞಾನವು ಎಷ್ಟರ ಮಟ್ಟಿಗೆ ಆರ್ಥಿಕ ಅಭಿವೃದ್ಧಿಗೆ ನೆರವಾಗುತ್ತೆ ಅನ್ನುವಂತಹ ಅಂಶಗಳನ್ನು ತಂತ್ರಜ್ಞಾನದ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ತಿಳಿಬೋದು. ಸೊ ತಂತ್ರಜ್ಞಾನದ ಪ್ರಮುಖ ಒಂದು ಮಹತ್ವ ಅಂತ ಹೇಳಿದರೆ ಸಮಯದ ಉಳಿತಾಯ. ಸೊ ತಂತ್ರಜ್ಞಾನದ ಮೂಲಕ ಏನು ಮಾಡ್ಬೋದು, ಸಮಯ ವ್ಯರ್ಥವಾಗೋದನ್ನು ಪೋಲಾಗೋದನ್ನು ತಡೆಯೋದಕ್ಕೆ ಸಾಧ್ಯ ಇದೆ. ನನ್ನಲ್ಲಿ ಎಕ್ಸಾಂಪಲ್ಗೆ ಒಂದು ಇಮೇಜನ್ನು ಹಾಕಿದ್ದೇನೆ, ಸ್ಮಾರ್ಟ್ ಕಿಚನ್ಸ್. ಸೊ ಸ್ಮಾರ್ಟ್ ಕಿಚನ್ಸ್ ಅಂತ ಹೇಳಿದಾಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ಮಾರ್ಟ್ ಕಿಚನ್ನ ಕೆಲವೊಂದು ಟೂಲ್ಸ್ಗಳು ನಮಗೆ ಲಭ್ಯ ಇದೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಒಂದು ರೈಸ್ ಕುಕ್ಕರ್ ಇರ್ಬೋದು, ಕಾಫಿ ಮೇಕರ್ ಇರ್ಬೋದು. ಸೊ ಹೀಗೆ ಅಂದರೆ ಈ ಸ್ಮಾರ್ಟ್ ಕಿಚನಿನ ಈ ಒಂದು ಟೂಲ್ಸ್ಗಳು ಗೃಹಿಣಿಗೆ ಅವಳ ಒಂದು ಸಮಯ ಪೂರ್ತಿ ಕಿಚನಲ್ಲೇ ಹೋಗೋದು ತಪ್ಪೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಕೈಗಾರಿಕಾ ಕ್ಷೇತ್ರದಲ್ಲಿಯೂ ಸಹ ಹತ್ತು ಹಲವು ಯಂತ್ರೋಪಕರಣಗಳ ಆವಿಷ್ಕಾರ ತಂತ್ರಜ್ಞಾನದ ನೆರವು ಸಮಯದ ಉಳಿತಾಯಕ್ಕೆ ದಾರಿಯನ್ನು ಮಾಡಿಕೊಡುತ್ತೆ ಅಂಥೇಳಿ ನಾವು ನೋಡ್ಬೋದಾಗಿದೆ. ಹಾಗೆ ತಂತ್ರಜ್ಞಾನದ ಸಹಾಯದಿಂದ ಹೇಳಿದೆ ದಕ್ಷತೆಯನ್ನು ಹೆಚ್ಚಿಸುವುದಕ್ಕೆ ಸಾಧ್ಯ. ಸೊ ಎಫಿಸಿಯನ್ಸಿ ಅದಲ್ಲದೆ ನೋಡಿ, ಎಫಿಸಿಯನ್ಸಿ ಎನ್ನುವಂಥದ್ದು ರಸ್ತೆ ಸಾರಿಗೆಯಲ್ಲಿಯೂ ಸಹ ನೋಡಿ, ಟೆಕ್ನಾಲಜಿ ಹೈವೇ ಅಂದರೆ ತಂತ್ರಜ್ಞಾನದ ಒಂದು ಹೆದ್ದಾರಿಯಲ್ಲಿ ನಾವು ನಡೆದರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹ ದಕ್ಷತೆಯನ್ನು ಹೊಂದುವುದಕ್ಕೆ ಸಾಧ್ಯ ಇರುತ್ತೆ. ಅದು ಶ್ರಮದ ದಕ್ಷತೆ ಇರ್ಬೋದು, ಬಂಡವಾಳದ ದಕ್ಷತೆ ಇರ್ಬೋದು, ಹಾಗೆ ವಿವಿಧ ಉತ್ಪಾದನಾ ಕ್ಷೇತ್ರಗಳಲ್ಲಿ ಬಳಸುವಂತಹ ಉತ್ಪಾದನಾಂಗಗಳ ದಕ್ಷತೆಗಳು, ಹಾಗೆ ಸಂಪನ್ಮೂಲಗಳ ದಕ್ಷ ಬಳಕೆ, ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ತಂತ್ರಜ್ಞಾನವು ದಕ್ಷತೆಯಿಂದ ಕಾರ್ಯನಿರ್ವಹಿಸೋದಕ್ಕೆ ನೆರವಾಗುತ್ತೆ. ಹಾಗೆಯೇ ಸ್ಪೆಷಲೈಜೇಷನ್. ಸೊ ಸ್ಪೆಷಲೈಜೇಷನ್ ಅಂತ ಹೇಳಿದಾಗ ಒಂದು ಪರಿಣಿತಿ, ನೈಪುಣ್ಯತೆ ಅಂತೇಳಿ ನಾವು ಕರಿತೇವೆ. ತಂತ್ರಜ್ಞಾನವು ನೈಪುಣ್ಯತೆಯನ್ನು ಸಾಧಿಸೋದಕ್ಕೆ ನೆರವನ್ನು ನೀಡುತ್ತೆ. ನೋಡಿ, ಇಲ್ಲಿ ನಾವು ಮೂರು ವಲಯಗಳನ್ನು ಅಂದರೆ ಮೂರು ಏರಿಯಾವನ್ನು ನೋಡ್ತಾ ಇದ್ದೇವೆ ಒಂದು ಆಫೀಸ್ನಲ್ಲಿ, ಪ್ರೊಟೆಕ್ಟ್, ಡಿಟೆಕ್ಟ್, ರೆಸ್ಪಾಂಡ್. ಸೊ ಈ ಮೂರನ್ನು ಒಬ್ಬರೇ ಮಾಡೋದಕ್ಕಿಂತ ತಂತ್ರಜ್ಞಾನದ ಸಹಾಯದಿಂದ ಮೂರು ಕ್ಷೇತ್ರಗಳಲ್ಲಿ ಬೇರೆ ಬೇರೆಯವರು ಕಾರ್ಯನಿರ್ವಹಿಸ್ತಿರೋದ್ರಿಂದ ಶ್ರಮ ನೈಪುಣ್ಯತೆಯನ್ನು ದಕ್ಷತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗ್ತಿದೆ. ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವನ್ ವೈದ್ಯ ಕ್ಷೇತ್ರೀಯ ಇರ್ಬೋದು ಅಥವಾ ವೈಜ್ಞಾನಿಕ ಕ್ಷೇತ್ರ ಇರ್ಬೋದು, ಅವರದೇ ಆದಂತಹ ಸ್ಪೆಷಲೈಜೇಷನನ್ನು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಹೊಂದೋದಕ್ಕೆ ತಂತ್ರಜ್ಞಾನ ನೆರವಾಗುತ್ತೆ. ಹಾಗೆಯೇ ನ್ಯಾಚುರಲ್ ರಿಸೋರ್ಸಸ್, ಸಂಪನ್ಮೂಲಗಳ ಬಳಕೆಯನ್ನು ತಂತ್ರಜ್ಞಾನದಿಂದ ನಾವು ಉಪಯುಕ್ತವಾಗಿ ಬಳಸ್ಕೊಳ್ಳೋದಕ್ಕೆ ಆರ್ಥಿಕ ಅಭಿವೃದ್ಧಿಗೆ ನೆರವಾಗುವಂತೆ ರೂಪಿಸಿಕೊಳ್ಳೋದರಲ್ಲಿ ಸಾಧ್ಯ. ಸದ್ಯ ಮೊದಲಿಗೆ ಸೋಲಾರ್ ಸೆಲ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ಈ ಸೋಲಾರ್ ಸೆಲ್ಗಳು ನಮಗೆ ಇದರಿಂದ ಸೂರ್ಯನ ಶಕ್ತಿಯನ್ನು, ವೇಸ್ಟ್ ಆಗುವಂತಹ ಸೂರ್ಯನ ಶಕ್ತಿಯನ್ನು ಹಿಡಿದಿಟ್ಟು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂತಹ ತಂತ್ರಜ್ಞಾನ. ಹಾಗೆ ಇಲ್ಲಿ ನೋಡ್ತಾ ಇದ್ದೀವಿ ಗಾಳಿಯಂತ್ರ ಅಲ್ವಾ. ನೋಡಿ, ಅಂದರೆ ಲಭ್ಯವಿರುವಂತಹ ನಮ್ಮ
ಬೆಟ್ಟದಂತಹ ಬೆಟ್ಟ ಬಯಲುಗಳಂತಹ ಪ್ರದೇಶಗಳಲ್ಲಿ ಲಭ್ಯವಿರುವಂತಹ ಗಾಳಿಯನ್ನು ವ್ಯರ್ಥವಾಗಿ ಬೀಸಲು ಬಿಡದೆ ಅದರಿಂದ ಪವನಶಕ್ತಿಯನ್ನು ಉತ್ಪಾದಿಸುವಂಥದ್ದು. ಸೊ ನೋಡಿ, ಇಲ್ಲಿ ಎಲೆಕ್ಟ್ರಿಕಲ್ ವೈರನ್ನು ಹಾಕ್ಕೊಂಡಿರುವಂಥದ್ದು, ಹಾಗೆಯೇ ಇಲ್ಲಿ ಸೂರ್ಯಕಾಂತಿ ಸೊ ಹೂವನ್ನು ನಾವು ನೋಡ್ತಾ ಇದ್ದೀವಿ. ಸೂರ್ಯಕಾಂತಿ ಹೂವು ಅಂದರೆ ಆಯಿಲನ್ನು, ಎಣ್ಣೆಯನ್ನು, ಸೂರ್ಯಕಾಂತಿ ಎಣ್ಣೆಯನ್ನು ಸನ್ಫ್ಲವರ್ ಆಯಿಲನ್ನು ಎಡಿಬಲ್ ಆಯಿಲಾಗಿ ಪ್ರತಿ ಎಲ್ಲ ಮನೆಗಳಲ್ಲಿ ಪ್ರತಿನಿತ್ಯ 95% ಮನೆಗಳಲ್ಲಿ ಬಳಸ್ತೇವೆ ಅಲ್ವಾ. ಹಾಗಾಗಿ ಸೊ ಇವೆಲ್ಲವೂ ಸಹ ತಂತ್ರಜ್ಞಾನದಿಂದ ಸಾಧ್ಯ. ಅಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ದಕ್ಷವಾಗಿ ಆದರ್ಶವಾಗಿ ಬಳಸ್ಕೊಳ್ಳೋದಕ್ಕೆ ತಂತ್ರಜ್ಞಾನ ನೆರವಾಗುತ್ತೆ. ಹಾಗೆಯೇ ಇಂಡಸ್ಟ್ರಿಯಲ್ ಎಕ್ಸ್ಪ್ಯಾನ್ಷನ್, ಕೈಗಾರಿಕೆಯ ವಿಸ್ತರಣೆ, ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಕೈಗಾರಿಕೆಗಳನ್ನು ವಿಸ್ತರಿಸುವುದಕ್ಕೆ ತಂತ್ರಜ್ಞಾನವು ಸಹಾಯ ಮಾಡುತ್ತೆ. ಅಂದರೆ ಇರುವಂತಹ ಕಡಿಮೆ ಬಂಡವಾಳದಲ್ಲಿಯೇ ಹೆಚ್ಚು ದಕ್ಷತೆಯಿಂದ ಕಾರ್ಯನಿರ್ವಹಿಸುವುದಕ್ಕೆ ತಂತ್ರಜ್ಞಾನ ಸಹಾಯ ಮಾಡೋದ್ರಿಂದ ಕೈಗಾರಿಕಾ ವಿಸ್ತರಣೆ ತಂತ್ರಜ್ಞಾನದಿಂದ ಸಾಧ್ಯ ಆಗುತ್ತೆ. ಹಾಗೆಯೇ ರಿಸರ್ಚ್, ಸಂಶೋಧನೆಯನ್ನು ಕೈಗೊಳ್ಳೋದಕ್ಕೆ ತಂತ್ರಜ್ಞಾನ ಪ್ರೇರಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗಾಗಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎರಡೂ ಸಹ ಒಟ್ಟೊಟ್ಟಿಗೆ ಸಾಗುವಂತಹ ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ, ಇಂತಹ ಒಂದು ನಾಣ್ಯದ ಎರಡು ಮುಖಗಳಿಗೆ ನೆರವಾಗುವಂತಹ ಅಂಶ ತಂತ್ರಜ್ಞಾನ ಆಗಿದೆ. ಹಾಗೆಯೇ ದ ಇಂಟರ್ನೆಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರೇಡ್, ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಆಧುನಿಕ ತಂತ್ರಜ್ಞಾನ ಅಂದರೆ ಅಂತರ್ಜಾಲದ ಬಳಕೆ, ಇವೆರಡರ ಸಂಬಂಧದಿಂದ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಉಪಯುಕ್ತವಾಗಿ ಅನುಕೂಲಕರ ಟರ್ಮ್ಸ್ ಆಫ್ ಟ್ರೇಡನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಇದು ಆರ್ಥಿಕತೆಯ ಅಭಿವೃದ್ಧಿಗೆ ನೆರವಾಗುವುದರಲ್ಲಿ ಎರಡು ಮಾತಿಲ್ಲ ಅಂಥೇಳಿ ನಾವು ಹೇಳೋದಕ್ಕೆ ಸಾಧ್ಯ ಇದೆ. ಸೊ ಇದಿಷ್ಟು ನಾವು ತಂತ್ರಜ್ಞಾನ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ನೋಡಬಹುದಾದಂಥ ವಿಷಯ. ತಂತ್ರಜ್ಞಾನದಲ್ಲಿ ನಾವು ಬಂಡವಾಳ ಸಾಂದ್ರ ತಂತ್ರಜ್ಞಾನ, ಶ್ರಮ ಸಾಂದ್ರ ತಂತ್ರಜ್ಞಾನ, ಹಾಗೆಯೇ ಸ್ಥಿರ ತಂತ್ರಜ್ಞಾನ ಅಂಥೇಳಿ ನೋಡ್ತೇವೆ. ಸ್ಥಿರ ತಂತ್ರಜ್ಞಾನ ಅಂಥೇಳಿ ನಾವು ನೋಡ್ತೇವೆ. ಸೊ ಈ ಬಂಡವಾಳ ಸಾಂದ್ರ ಮತ್ತು ಶ್ರಮ ಸಾಂದ್ರ ತಂತ್ರಜ್ಞಾನಗಳಲ್ಲಿ ಯಾವ ತಂತ್ರಜ್ಞಾನವನ್ನು ಬಳಸ್ಕೊಂಡ್ರೆ ಒಳ್ಳೆಯದು, ಈ ಎಲ್ಲ ಅಂಶಗಳನ್ನು ನಾವು ತಂತ್ರಜ್ಞಾನದ ಪ್ರಗತಿಯ ಮೂಲಕ ಅಭಿವೃದ್ಧಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಈ ಒಂದು ಸ್ಥಳದಲ್ಲಿ ಬಳಸಿದಂತಹ ಇಮೇಜ್ಗಳ ಒಂದು ಮೂಲ ಇಲ್ಲಿ ಕೊಟ್ಟಿದೆ. ಹೆಚ್ಚಿನ ಅಭ್ಯಾಸಕ್ಕೆ ಈ ಒಂದು ಪುಸ್ತಕಗಳನ್ನು ರೆಫರ್ ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು.